ಕರಾವಳಿಯಲ್ಲಿ ವರುಣನ ಅಬ್ಬರ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಇದರಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಿಗೆ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿದೆ. ಆದರೆ ವಾರಾಂತ್ಯದ ದಿನವಾದ ಭಾನುವಾರ ಜಿಲ್ಲಾಡಳಿತದ ಸೂಚನೆಗಳೇ ಲೆಕ್ಕಕ್ಕಿಲ್ಲದಂತೆ ಕಡಲ ತೀರಕ್ಕೆ ಭಾರಿ ಸಂಖ್ಯೆಯಲ್ಲಿ ಪ್ರವಾಸಿಗರ ಆಗಮನವಾಗಿದೆ. ರಾಜ್ಯದ ಕರಾವಳಿಯಲ್ಲಿ ಮಳೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಕಡಲಿನಲ್ಲಿ ಆಳೆತ್ತರದ ಅಲೆಗಳು ಬೋರ್ಗರೆಯುತ್ತಿವೆ. ಅದರಲ್ಲೂ ಉತ್ತರ ಕನ್ನಡದ ಬಹುತೇಕ ಬೀಚ್ಗಳು ಅಪಾಯಕಾರಿಯಾಗಿದ್ದು ಮಳೆಗಾಲದ ಸುಮಾರು 4 ತಿಂಗಳು ಜಿಲ್ಲಾಡಳಿತ ಪ್ರವಾಸಿಗರ ಸುರಕ್ಷತಾ ದೃಷ್ಟಿಯಿಂದ ಬೀಚ್ಗಳಿಗೆ ನಿರ್ಬಂಧ ಹೇರುತ್ತದೆ. ಅದರಂತೆ ಈ ಬಾರಿಯೂ ನಿರ್ಬಂಧ ವಿಧಿಸಿ ಕಡಲ ತೀರಗಳ ಪ್ರವೇಶ ದ್ವಾರದಲ್ಲಿ ಫಲಕಗಳನ್ನು ಅಳವಡಿಸಲಾಗಿದೆ. ಆದರೆ ಭಾನುವಾರ ವಾರಾಂತ್ಯವಾಗಿರುವ ಕಾರಣ ವಾರದ ಸಂತೆಗೆಂದು ಕಾರವಾರಕ್ಕೆ ಬಂದವರೆಲ್ಲ ಕಡಲ ತೀರದಲ್ಲಿ ಸೇರಿದ್ದಾರೆ. ಜಿಲ್ಲಾಡಳಿತ ಸೂಚನೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳದ ಜನತೆ ಕಡಲ ತೀರದಲ್ಲಿ ಹಾಯಾಗಿ ಎಂಜಾಯ್ ಮಾಡುತ್ತಿದ್ದಾರೆ. ಚಿಕ್ಕ ಮಕ್ಕಳನ್ನು ಸಹ ತೀರಕ್ಕೆ ಕರೆತಂದು ಆಟವಾಡಿಸುತ್ತಿದ್ದಾರೆ. ಮಳೆಯಿಂದಾಗಿ ಕಡಲು ಪ್ರಕ್ಷುಬ್ಧಗೊಂಡಿದ್ದು ಅಲೆಗಳ ಅಬ್ಬರವೂ ಜೋರಿದೆ. ಆದರೆ ಜನತೆ ಮಾತ್ರ ಇದ್ಯಾವುದನ್ನೂ ಲೆಕ್ಕಿಸದೆ ಎಂದಿನ ಭಾನುವಾರದಂತೆ ಈ ವಾರ ಕೂಡ ಕಡಲ ತೀರಗಳಿಗೆ ಕುಟುಂಬ ಸಮೇತರಾಗಿ ಆಗಮಿಸಿ ಎಂಜಾಯ್ ಮಾಡುತ್ತಿದ್ದಾರೆ. ತೀರದಲ್ಲಿ ಅಪಾಯದ ಸೂಚನೆಗಾಗಿ ಎಲ್ಲೆಡೆ ರೆಡ್ ಫ್ಲಾಗ್ಗಳನ್ನು ಅಳವಡಿಸಲಾಗಿದೆ. ಆದರೆ ಇವೆಲ್ಲ ಜನತೆಗೆ ಲೆಕ್ಕವೇ ಇಲ್ಲವಾಗಿದೆ. ಆರಾಮವಾಗಿ ಬೀಚ್ನಲ್ಲಿ ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ಜನ ಮಜಾ ಮಾಡುತ್ತಿದ್ದು ಜನರ ನಿರ್ಬಂಧವೀಗ ಜಿಲ್ಲಾಡಳಿತಕ್ಕೆ ತಲೆನೋವಿನಂತೆ ಪರಿಣಮಿಸಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.